ರಜೆ ಎಂದು ಬೆಳಿಗ್ಗೆ ನಮ್ಮ ತಾಯಿ ಪ್ರತಿನಿಧಿಸಿದ ವಾರ್ಡಲ್ಲಿ ವಾರ್ಡ್ ನಂಬರ್ 28 ಸಂಗಪೇಟೆಯಲ್ಲಿ ನೀರಿನ ಸಮಸ್ಯೆ ಆಗಿತ್ತು. ಏನಾಯಿತು ಅಂತ ಅಂದ್ರೆ ಬೆಳಿಗ್ಗೆ ನಿನ್ನೆ ಸಂಜೆ ನಮ್ಮ ವಾರ್ಡಿನ ಜನಪ್ರತಿನಿಧಿ ಜನರು ಮನೆ ಹತ್ರ ಬಂದು ನಮಗೆ ನೀರಿನ ಸಮಸ್ಯೆ ಆಗುತ್ತಿದೆ, ನೀರು ಶುದ್ಧ ಗಂಗಾ ಘಟಕಕ್ಕೆ ಕೊಟ್ಬಿಟ್ಟಿದ್ದಾರೆ, ದಯವಿಟ್ಟು ಆ ನೀರನ್ನ ಸಿದ್ಧಗಂಗಾದಿಗೆ ಬೇಡ, ನಮ್ದು ಬಳಸೋದಕ್ಕೆ ನೀರು ತೊಂದರೆ ಆಗ್ತಾ ಇದೆ, ದಯವಿಟ್ಟು ಬನ್ನಿ ನೋಡಿ ಅಂತ ಹೇಳಿದ್ರು. ನಾವು ನಮ್ಮ ರಾಜಕೀಯ ವ್ಯತ್ಯಾಸಗಳಿಂದ ನಮ್ಮ ವಾರ್ಡಲ್ಲಿ ಸ್ವಲ್ಪ ಓಡಲು ನಮ್ಮ ತಾಯಿ ಪ್ರತಿನಿಧಿಸಿದ ವಾರ್ಡಲ್ಲಿ ಓಡಾಡ್ತಾ ಇಲ್ಲ, ನಮ್ದೇ ಆದಂತ ಕೆಲಸಗಳು ಮತ್ತೆ ಬೇರೆ ಎಲ್ಲ ಇದ್ವು. ನಾನು ಅವ್ರ ಜನಗಳು ಬಂದಂತ ಮೇರೆಗೆ ಇಂಜಿನಿಯರ್ಗೆ ಮತ್ತೆ ಕಮಿಷನರ್ಗೆ ಫೋನ್ ಮಾಡಿದಾಗ ಕಮಿಷನರ್ ಏನ್ ಹೇಳಿದ್ರು, ಸರ್ ಬೆಳಿಗ್ಗೆ ನೋಡ್ತೀನಿ ಅಂತ ಹೇಳಿದ್ರು. ಅವರು ಬೆಳಿಗ್ಗೆ ನೋಡ್ಲಿಲ್ಲ. ನಾನು ಇಂಜಿನಿಯರ್ಗೆ ಫೋನ್ ಮಾಡಿದ್ವಿ, ಇಂಜಿನಿಯರ್ ಏನ್ ಹೇಳಿದ್ರು ಅಂದ್ರೆ, ಸರ್ ಎಂ ಎಲ್ ಎ ಅವರು ಹೇಳಿದ್ದಾರೆ ಅಂತ ವಿಜಯ್ ರಾಜ್ ಅವರು ಹೇಳಿದ್ರು, ಅದಕ್ಕೋಸ್ಕರ ನಾವು ಚೇಂಜ್ ಮಾಡಿಸಿದ್ವಿ ಸರ್ ಅಂತ ಹೇಳಿದ್ರು. ಈಗ ಈ ಸ್ವಲ್ಪ ಹೊತ್ತಿನ ಮುಂಚೆ ಬೆಳಗ್ಗೆ ನಡೆದಂತ ನಾನು ಇಂಜಿನಿಯರ್ ಕರೆಸಿ ಎಲ್ಲ ಸರಿ ಮಾಡಿಸಿದ್ದ ಮೇಲೆ ಜನಗಳು ಸಿ ಟಿ ಬಿ ಅವ್ರನ್ನ ಕರೆಸಿ ಈ ತೊಂದರೆ ಇದೆ ಅಂತ ಅಂದಾಗ ಸಿ ಟಿ ಬಿ ಅವ್ರು ಲೈವ್ ಮಾಡಿದ್ರು. ಹಾಗಾಗಿ ಎಲ್ಲ ಜನಗಳ ಸಮಸ್ಯೆ ಬಗೆಹರಿತು ಮತ್ತೆ ಇಂಜಿನಿಯರ್ ಬಂದು ತಕ್ಷಣದಲ್ಲೇ ಸಮಸ್ಯೆ ಬಗೆಹರಿಸಿ. ಈಗ ನಾನು ಕೆಲ ಕ್ಷಣದ ಹಿಂದೆ ಒಂದು ಹಾಫ್ ಅನ್ ಅವರ್ ಆಯ್ತೇನೋ ನಾನು ಸಿ ಟಿ ಬಿ ಲೈನ್ ನ ನಿರೀಕ್ಷಣೆ ಮಾಡಿದೆ. ನಾನು ಬೆಳಗ್ಗೆ ಏನ್ ಹೇಳಿದ್ದೆ, ವಿಜಯ್ ರಾಜ್ ಅವರನ್ನ ಹೆಸರು ತಗೊಂಡಿದ್ದಕ್ಕೆ ಈಗ ವಿಜಯ್ ರಾಜ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿಜಯ್ ರಾಜ್ ಯಾರು ಅಂತ ಮಾಜಿ ನಗರಸಭಾ ಅಧ್ಯಕ್ಷರ ಮಗರಾದ ಅಜಯ್ ಅವರು ಕೇಳ್ತಿದ್ದಾರೆ. ನಾನು ಒಬ್ಬ ಪಕ್ಷದ ಅಧ್ಯಕ್ಷರು ಅಂತ ಹೇಳಿದ್ರು. ಅವರು ಪಕ್ಷಕ್ಕೆ ಮಾತ್ರ ಅಧ್ಯಕ್ಷರು, ಸಾರ್ವಜನಿಕರಿಗೆ ಅಧ್ಯಕ್ಷರಲ್ಲ. ದಯವಿಟ್ಟು ಅವ್ರು ತಿಳ್ಕೊಂಡು ಮಾತಾಡಬೇಕು. ಸಾರ್ವಜನಿಕರ ಅಧ್ಯಕ್ಷ ಆಗಬೇಕು ಅಂದ್ರೆ ಯಾವ ಜನಪ್ರತಿನಿಧಿಯಾಗಿ ಚುನಾಯಿತ ಪ್ರತಿನಿಧಿಯಾಗಿ ಇದ್ದಾರೆ ಅವರನ್ನು ತಿಳ್ಕೋಬೇಕು. ಅವರು ಸಾರ್ವಜನಿಕರ ಅಧ್ಯಕ್ಷರಲ್ಲ, ಅವರ ಪಕ್ಷದ ಅಧ್ಯಕ್ಷರು, ಪಕ್ಷದ ನಗರ ಮಂಡಲ ಅಧ್ಯಕ್ಷರು ಅಂತ ಹೇಳಿದ್ರು. ಹೇಳಬೇಕಾಗಿತ್ತು, ನಾನು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು, ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷ ಅಂದ್ರೆ ಅವ್ರ ಪಕ್ಷಕ್ಕೆ ಅಧ್ಯಕ್ಷರು, ಸಾರ್ವಜನಿಕರ ಅಧ್ಯಕ್ಷರಲ್ಲ ಅವರು. ಅವರೇನು ಎಂ ಪಿ ಅವ್ರು ಗೆದ್ದಿದಾರ, ಎಂ ಎಲ್ ಎ ಗೆದ್ದಿದಾರ, ಎಂ ಎಲ್ ಸಿ ಆಗಿದಾರ, ಯಾವ್ದಾದ್ರು ನಗರಸಭೆ ಮಾಜಿ ಅಧ್ಯಕ್ಷ ಆಗಿದಾರ, ಹಾಲಿ ಅಧ್ಯಕ್ಷ ಆಗಿದಾರ, ಯಾವ್ದಾದ್ರು ನಗರಸಭೆಯ ಚುನಾವಣೆ ಚುನಾಯಿತರಾಗಿ ಸದಸ್ಯರಾಗಿದಾರ, ಹಾಲಿ ಸದಸ್ಯರಾಗಿದಾರ, ಇಲ್ಲ ಮಾಜಿ ಸದಸ್ಯರಾಗಿದಾರ, ಸೂಡಾ ಅಧ್ಯಕ್ಷ ಆಗಿದಾರ ಇಲ್ಲ ಸದಸ್ಯರಾಗಿದಾರ, ಇಲ್ಲ ಯಾವ್ದಾದ್ರು ಎ ಪಿ ಎಂ ಸಿ ಸದಸ್ಯರಾಗಿದಾರ ಅಧ್ಯಕ್ಷ ಆಗಿದಾರ. ಅವ್ರ ಅಧ್ಯಕ್ಷರು ಅಂತ ಹೇಳಿದಕ್ಕೆ ನಮ್ಗೆ ತಪ್ಪಿಲ್ಲ. ನಾನು ನಮ್ಮ ಭಾಜಪ್ಪ ಅಧ್ಯಕ್ಷರು ಅಂತ ಹೇಳಿದ್ರೆ ತಪ್ಪಿರ್ಲಿಲ್ಲ. ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರು ಅಂತ ಹೇಳಿದ್ರಲ್ಲ, ಅದು ರಾಷ್ಟ್ರೀಯ ಅವರ ಪಕ್ಷಕ್ಕೆ ಅಧ್ಯಕ್ಷರು ಬಿಟ್ರೆ ಸಾರ್ವಜನಿಕರಿಗೆ ಅಧ್ಯಕ್ಷರಲ್ಲ. ದಯವಿಟ್ಟು ನಮ್ಮ ಮಾನ್ಯ ವಿಜಯ್ ರಾಜ್ ಅವರು ಅಧ್ಯಕ್ಷರು ಅವರ ಪಕ್ಷಕ್ಕೆ, ಅದನ್ನ ಒಪ್ಕೊಳ್ತೀವಿ. ಆದ್ರೆ ಸಾರ್ವಜನಿಕರ ಅಧ್ಯಕ್ಷರಲ್ಲ, ಅದನ್ನು ತಿಳ್ಕೊಂಡು ಮಾತಾಡಬೇಕು. ಆಮೇಲೆ ಇನ್ನೊಂದು, ನಮ್ಮ ಚಿಕ್ಕಪ್ಪ ಅವರು ಮತ್ತೆ ನನ್ನ ಹೆಸರು ತಗೊಂಡು ತೇಜೋವಧನೆ ಮಾಡಿದ್ದಾರೆ, ಜನಗಳಿಗೆ ಮಿಸ್ಗೈಡ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ. ಈಗ ನೀವು ಮಾಧ್ಯಮ ಸ್ನೇಹಿತರಿಲ್ಲೇ ಇದ್ದೀರಾ, ನಮ್ಮ ಇಂಜಿನಿಯರ್ ಕಾರ್ಯ ಅಭಿಯಂತರಾದ ಹರ್ಷ ಅವರಿಗೆ ಫೋನ್ ಮಾಡಿ, ಸರ್ ನಿನ್ನೆ ನಿಮ್ಗೆ ಇದನ್ನ ಇದನ್ನ ಮಾಡೋದಕ್ಕೆ ಯಾರು ಹೇಳಿದ್ರು ಅಂತ ಕೇಳಿ. ಅವ್ರು ಹೇಳ್ತಾರೆ, ನನ್ನ ಹತ್ರ ರೆಕಾರ್ಡಿಂಗ್ ಇದೆ, ರೆಕಾರ್ಡಿಂಗ್ ಬೇಡ, ನೀವೇ ಈ ಖುದ್ದ ಕರೆ ಮಾಡಿ ಕೇಳಿ, ಸರ್ ಎಂ ಎಲ್ ಎ ಅವರು ಹೇಳಿದ್ರು ಅಂತ ವಿಜಯ್ ರಾಜ್ ಅವ್ರು ಹೇಳಿದ್ದಾರೆ ಸರ್, ಅದಕ್ಕೋಸ್ಕರ ಮಾಡಿಸಿದೀನಿ ಅಂತ ಹೇಳ್ತಾರೆ ಬಿಟ್ರೆ ಬೇರೆ ಯಾವ ಮಾತು ಹೇಳಲ್ಲ. ವಿಜಯ್ ರಾಜ್ ಅವರು ಮಾತಾಡ್ತಾ ಒಂದು ಮಾತು ಹೇಳಿದ್ರು, ತಿಳುವಳಿಕೆ ಇರುವಂತವರು, ರಾಜಕೀಯ ಮುಸದ್ದಿಗಳು, ತುಂಬಾ ತಿಳುವಳಿಕೆ ಅಂತವ್ರು. ನಾನೇನಾದ್ರೂ ಎಂ ಎಲ್ ಎ ಹೆಸರು ಮಿಸ್ಯೂಸ್ ಮಾಡ್ಕೊಂಡಿದ್ರೆ ನನ್ನ ರಾಜಕೀಯ ನಿವೃತ್ತಿ ಹೊಂದ್ತೀನಿ ಅಂತ ಹೇಳಿದ್ದಾರೆ. ಈಗ ಮಾಡಿರೋ ಅಂತ ಮಾತು ರೆಕಾರ್ಡಿಂಗ್ ಇದೆಯಲ್ಲ, ಅದು ಅವರು ಎಂ ಎಲ್ ಎ ಹೆಸರು ಮಿಸ್ಯೂಸ್ ಮಾಡ್ಕೊಂಡವಂಗಲ್ವಾ. ಅವರು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ತಿಳಿದುವಂತವರು, ವಯಸ್ಸಿನಲ್ಲಿ ದೊಡ್ಡವರು, ನನಗಿಂತ ಹಿರಿಯರು, ತುಂಬಾ ಒಳ್ಳೆ ವ್ಯಕ್ತಿ. ಅವರು ಮಾತಾಡಿದಂತ ಸರಿನಾ, ಅವರೇ ಹೇಳಿದ ಹಾಗೆ ಅದು ಮಿಸ್ಯೂಸ್ ಆದ್ರೆ ಅವ್ರ ರಾಜಕೀಯ ನಿವೃತ್ತಿ ಒಂತರ, ಅದನ್ನ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ವಿಜಯ್ ರಾಜ್ ಅವರಿಗೆ. ದಯವಿಟ್ಟು ನೀವು ಆ ಮಾತಿನಂತೆ ನಡ್ಕೊಂಡ್ರೆ ರಾಜಕೀಯ ನಿವೃತ್ತಿ ಹೊಂದ್ಬೇಕಾಗುತ್ತೆ. ಯಾಕೆಂದ್ರೆ ನಾನು ಫೋನ್ ಮಾಡಲ್ಲ, ನನ್ನ ಹತ್ರ ರೆಕಾರ್ಡಿಂಗ್ ತೋರಿಸಲ್ಲ. ನೀವು ಈಗ ಮಾಧ್ಯಮ ಮಿತ್ರರಾದ ಶ್ರೀ ಟಿವಿ ವ್ಯವಸ್ಥಾಪಕರಾದಂತ ಶ್ರೀ ಕುಮಾರ್ ಅವರು ಈಗ ರಶ್ ಅವರಿಗೆ ಫೋನ್ ಮಾಡಿ ಕೇಳಿದಾಗ ಅವ್ರು ಹೇಳುವಂತ ಉತ್ತರ ಅವರೇ ಹೇಳ್ತಾರೆ, ನಾನು ಹೇಳದ್ ಬೇಕಾಗಿಲ್ಲ. ಆಮೇಲೆ ಏನೋ ನಮ್ಮ ಚಿಕ್ಕಪ್ಪ ಅವರ ಹೆಸರು ತಗೊಂಡು, ಅವ್ರ ಚಿಕ್ಕವರು ತುಂಬಾ
ಚಿಕ್ಕವರು ಅವ್ರ ರೀತಿ ಏನು ತುಂಬಾ ತಾಲೂಕಲ್ಲಿ ಏನಾದ್ರೂ ಇದೆ. ನಾವು ರಂಗನಾಥ್ ಸಾಯಬ್ರನ್ನ ತುಂಬಾ ವರ್ಷದಿಂದ ನೋಡಿದೀನಿ, ನಾನು ಚಿಕ್ಕ ಹುಡುಗನಿಂದ ನೋಡಿದೀನಿ, ನಮ್ಮ ಫ್ಯಾಮಿಲಿಯ ಒಬ್ಬ ವ್ಯಕ್ತಿ ಅಂತಾನೆ ತಿಳ್ಕೊಂಡಿದೀವಿ. ಆದ್ರೆ ದಾಖಲಾತಿಯಲ್ಲಿ ದುಡ್ಡು ಕಟ್ಟಿರೋದ ಹೆಸರು ಮಾತ್ರ ಅವ್ರದೇ. ಅದನ್ನ ಮಾತ್ರ ಹೇಳಿದೆ, ನಾನು ಅವ್ರ ಬಗ್ಗೆ ಎಲ್ಲೂ ಕೆಟ್ಟದಾಗಿ ಏನೂ ಮಾತಾಡಿಲ್ಲ, ಅವರ ತೇಜ ವದನೆ ಮಾಡಿಲ್ಲ. ನಮ್ಮ ವಿಜಯರಾಜ್ ಅವರಿಗೆ ಅರ್ಥ ಮಾಡ್ಕೊಳ್ಳಿ, ಎಲ್ಲಾದ್ರೂ ನನ್ನ ತೇಜ ವದನೆ ಮಾಡಿದ್ರೆ ರಂಗಾ ಸಾಹೇಬ್ರಿಗೆ ತಪ್ಪಾಗಂತ ಮಾತಾಡಿದ್ರೆ ನಾನು ರಂಗಾ ಸಾಹೇಬ್ರಲ್ಲಿ ಕ್ಷಮೆ ಕೇಳ್ತೀನಿ. ದಯವಿಟ್ಟು ರಂಗಾ ಸಾಹೇಬ್ರು ತಪ್ಪು ತಿಳ್ಕೋಬಾರ್ದು, ನಾನು ಈ ರೀತಿ ಇದೆ ಅಂತ ಹೇಳಿದ್ದೆ ಅಷ್ಟೇ, ಬಿಟ್ರೆ ಯಾವುದೇ ರೀತಿ ನಾನು ತಪ್ಪಾಗಿ ಅವರ ಬಗ್ಗೆ ಎಲ್ಲೂ ಮಾತಾಡಿಲ್ಲ. ದಯವಿಟ್ಟು ವಿಜಯರಾಜ್ ಅವರು ಶ್ರೀ ಟಿವಿಯ ವಿಡಿಯೋವನ್ನು ನೋಡಿ ಮಾತಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಂತೀನಿ. ಎಂಎಲ್ಎ ಹೆಸರನ್ನ ಮಿಸ್ ಯೂಸ್ ಮಾಡಿಲ್ಲ ಅಂತ ಹೇಳ್ತಿದ್ರಲ್ವಾ, ಈಗ ನೀವು ಈಗಿನ ಮಾಧ್ಯಮ ಮಿತ್ರರು ಫೋನ್ ಮಾಡಿ ಹರ್ಷ ಅವ್ರಿಗೆ ಕೇಳಿದಾಗ ಏನ್ ಉತ್ತರ ಬರುತ್ತೆ, ಅದ್ರ ಮುಖಾಂತರ ಇವರು ರಾಜಕೀಯ ನಿವೃತ್ತಿ ಹೊಂತಾರ ಅಂತ ಕೇಳ್ತಾ ಇದ್ದೀನಿ.